ಸೈಡ್ ಕೊಡೋ ಒಂದು ಹತ್ತು ವರ್ಷಕ್ಕೆ ಮುಂಚೆ ದಾರಿ ಮಾಡಿದ್ರೆ ಈ ತಾಪತ್ರನೇ ಇರ್ಲಿಲ್ಲ ಹಂಗೆ ಹಿಂಗೆ ಮಾತಾಡ್ಕೋಬೇಕು ನಾನು ಮಾತಾಡ್ಕೋಬೇಕು ಬಾ ಪಕ್ಕ ಬಾ ಆರ್ ಸಿದ್ರಾಜು ಉಗ್ಗೆ ಗ್ರಾಮ ಪಂಚಾಯತಿಯ ಸದಸ್ಯರು ಬೆದ್ದನಪಲ್ಲಿ ಗ್ರಾಮ ಇದು ತಮಿಳುನಾಡಿನ ಮತ್ತು ಕರ್ನಾಟಕದ ಗಡಿ ಭಾಗ ಕೊಯಮತ್ತೂರು ಮತ್ತು ನಮ್ಮ ಉಗ್ಗೆ ಗ್ರಾಮ ಪಂಚಾಯತ್ ಚಾಮರಾಜಕ್ಕೆ ಕಾಂಟ್ರಾಕ್ಟ್ ರಸ್ತೆ ತಮಿಳುನಾಡಿನ ಸರ್ಕಾರ ದಿನಗೂಲಿ ನೌಕರ ನರಗ ಯೋಜನೆಯಲ್ಲಿ ಈ ಒಂದು ರಸ್ತೆಯನ್ನು ಅರಣ್ಯ ಇಲಾಖೆ ಇದ್ರೂ ಕೂಡ ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಮಾಡಿಕೊಡ್ತಿದೆ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸತಿಮಂಗಲಕ್ಕೆ 85 ಕಿಲೋಮೀಟರ್ ಇದೆ ಈ ಒಂದು 85 ಕಿಲೋಮೀಟರ್ 80 ಕಿಲೋಮೀಟರ್ ಕೂಡ ತಮಿಳುನಾಡಿನ ಸರ್ಕಾರ ಯಾವುದೇ ನಿರ್ಬಂಧ ಇಲ್ಲದೆ ಈ ಭಾಗದ ರೈತರು ಹೋರಾಟ ಮಾಡಲು ಮತ್ತು ರೈತರು ಬೆಳೆದ ತರಕಾರಿ ಬೆಳೆಗಳನ್ನು ಮತ್ತು ಇತರ ಬೆಳೆಗಳನ್ನು ಸತ್ಯಮಂಗಲ ಮಾರುಕಟ್ಟೆಗೆ ಮಾರಾಟಕ ಹೋಗೋಕೆ ನಿರ್ಬಂಧ ಇಲ್ಲದೆ ಈ ಭಾಗದ ಸರ್ಕಾರ ಅನುವು ಮಾಡಿಕೊಟ್ಟಿದೆ ನಮ್ಮ ನಾನು ಈಗ ನಿಂತಿರೋದು ತಮಿಳುನಾಡಿನ ಬಾರ್ಡರ್ ಅಲ್ಲಿ ನಮ್ಮ ಗಡಿ ಭಾಗ ಜಲ್ಲಿಪಲ್ಲಿ ಗ್ರಾಮ ಚಾಮರಾಜನಗರಕ್ಕೆ 120 ಕಿಲೋಮೀಟರ್ ಅಂತರ ನಮ್ಮ ಭಾಗಕ್ಕೂ ಈ ಭಾಗಕ್ಕೂ ಕೇವಲ 3 ಕಿಲೋಮೀಟರ್ ಇದೆ ಈ ಭಾಗವನ್ನ ಕರ್ನಾಟಕ ಅರಣ್ಯ ಇಲಾಖೆಯ ನಿರ್ಬಂಧ ಏರಿದೆ ಪುರಾತನ ಕಾಲದಿಂದಲೂ ಕೂಡ ಈ ಭಾಗವು ಇಲ್ಲಿ ಒಂದು ಯಾತ್ರಾ ಪ್ರದೇಶ ಇದೆ ಅಂದ್ರೆ ಭದ್ರಗಾಳಮ್ಮನ ದೇವಸ್ಥಾನ ಅನ್ನೋದು ಪುರಾತನ ಕಾಲದಲ್ಲೂ ಈ ಒಂದು ಉಗ್ಗೆ ಗ್ರಾಮ ಪಂಚಾಯತಿಯಲ್ಲಿ ಕಾಸಿಲಿಂಗೇಶ್ವರ ಶಿವಲಿಂಗೇಶ್ವರ ಭದ್ರಲಿಂಗೇಶ್ವರ ಹಾಗೂ ಭದ್ರಗಾಳಿ ಎಂಬ ಪುರಾತನ ಕಾಲದ ಒಂದು ದೇವಸ್ಥಾನ ಕೂಡ ಇಲ್ಲಿ ನೆಲೆಗೊಂಡಿದೆ ಈ ಒಂದು ಕಾಲಕ್ಕೆ ಆಗಿನ ಪುರಾತನ ಕಾಲದಲ್ಲಿಂದಲೂ ಕೂಡ ಈ ಮಾರ್ಗದಲ್ಲಿ ಎತ್ತಿನ ಗಾಡಿಯಲ್ಲಿ ಮತ್ತು ನಡೆದುಕೊಂಡು ನಮ್ಮ ಕರ್ನಾಟಕದ ಜನ ಹಾಗೂ ಮತ್ತು ತಮಿಳುನಾಡವರು ಸಂಪರ್ಕ ರಸ್ತೆಯಾಗಿ ಹೊಂದಿತ್ತು ಇವಾಗ 3 ಕಿಲೋಮೀಟರ್ ಇವಾಗೇನು ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯವರು ನಿರ್ಬಂಧ ಹೇರಿದ್ದಾರೆ ಈ 3 ಕಿಲೋಮೀಟರಿಂದ ನಾವು ಈ ಭಾಗದ ರೈತರು ನಾವು ಬೆಳೆದ ತೋಟದ ಬೆಳೆಯನ್ನು ನಾವು ಸತ್ಯಮಂಗಲ ಮಾರ್ಕೆಟ್ಗೆ ಸಾಗಿಸಲು ಮತ್ತು ಓಡಾಟ ಮಾಡಲು ಭಾರಿ ತೊಂದರೆಯಾಗಿದೆ ನಾವು ಅಂದೂರು ಮಾರ್ಗವಾಗಿ ಹೋಗಿ ಸತ್ಯಮಂಗಲವನ್ನು ಸೇರಬೇಕಾದ್ರೆ 8 ಗಂಟೆ ಅವರ್ ತಗಲುತ್ತೆ ನಾವು ಈ ಮಾರ್ಗವಾಗಿ ಹೋಗಬೇಕಾದ್ರೆ 2 ಅವರಲ್ಲಿ ವಿತರಣೆ ಮಾಡಬಹುದು ಅದರಿಂದ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವರು ನಮ್ಮ ಭಾರತ ಸಂಸದರಾದ ಸಚಿವರು ಅನೂರು ಕ್ಷೇತ್ರದ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಕರ್ನಾಟಕದ ಅರಣ್ಯ ಇಲಾಖೆಯ ಜೊತೆ ಮಾತಾಡಿ ಈ ಒಂದು 3 ಕಿಲೋಮೀಟರ್ ನಿರ್ಬಂಧವನ್ನು ತೆಗೆದುಕೊಟ್ರೆ ನಮಗೂ ಕೂಡ ಈ ಭಾಗಕ್ಕೆ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಸಂಪರ್ಕ ರಸ್ತೆಯಾಗಿ ಈ ಭಾಗದ ನಮ್ಮ ಮಿನ್ಯ ಮತ್ತು ಉಗ್ಗೆ ಮತ್ತು ಮಾಟೆಲ್ಲಿ ಅನೂರು ಕ್ಷೇತ್ರದವರು ಎಲ್ಲರೂ ಕೂಡ ಈ ಭಾಗದಲ್ಲಿ ತಮಿಳುನಾಡಿಗೆ ಸಂಪರ್ಕ ಹೊಂದಬಹುದು ಅದರಿಂದ ದಯವಿಟ್ಟು ನೀವು ಈ ಒಂದು ರಸ್ತೆಯನ್ನು ನಿರ್ಬಂಧವನ್ನು ತೆಗೆದಾಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕರ್ನಾಟಕದ ರೈತರ ಪರವಾಗಿ